ಕರ್ನಾಟಕ ರಾಜ್ಯ ಪ್ರದೇಶ ಜನತಾ ದಳ ರಾಜ್ಯ ವಕ್ತಾರನಾಗಿ ನನ್ನ ನೇಮಕಾತಿ ಮಾಡಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ, ನನ್ನ ಸಮುದಾಯದ ಬಂಧುಗಳು ಇವತ್ತು ಟಿನಾಸ್ಪುರ ಟೌನಲ್ಲಿ ನನ್ನನ್ನು ಗೌರವಿಸಿ ಸನ್ಮಾನಿಸಿದ್ದಾರೆ. ಎಲ್ಲರಿಗೂ ಚಿರಋಣಿಯಾಗಿ ನಾನು ಅವ್ರಿಗೆ ಗೌರವ ಮತ್ತು ವಿಶ್ವಾಸದಿಂದ ಇವ್ರನ್ನ ನಾನು ಕೃತಜ್ಞತೆ ಹೇಳುತ್ತೇನೆ. ನಮ್ಮ ಪಕ್ಷದ ಪರವಾಗಿ ನಮ್ಮ ರಾಷ್ಟ್ರೀಯ ಮತ್ತು ರಾಜ್ಯಾಧ್ಯಕ್ಷರು ಏನು ಆದೇಶ ಪತ್ರ ನಾನು ಕೊಟ್ಟಿದ್ದಾರೆ ಆ ಪ್ರಕಾರ ನಾನು ಪಕ್ಷದ ಸಿದ್ಧಾಂತಕ್ಕೆ ಬದ್ಧನಾಗಿ ಪ್ರಾಮಾಣಿಕವಾಗಿ ನಾನು ಪಕ್ಷದ ಕೆಲಸವನ್ನು ಮಾಡ್ತೇನೆ. ನಿಮ್ಮೆಲ್ಲರ ಸಹಕಾರ ನನಗೆ ಅಗತ್ಯ ಇರಬೇಕು ಅಂತೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿಸುತ್ತೇನೆ. ಕಣ್ಮಣಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಜನಾಂಗದ ತಾಯಿ ಪ್ರಕಾಶಣ್ಣನವ್ರನ್ನ ಈ ರಾಜ್ಯದ ವಕ್ತಾರರಾಗಿ ಆಯ್ಕೆ ಮಾಡಿರೋದ್ರಿಂದ ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಈ ವಕ್ತಾರರಾಗಿ ಕಾರ್ಯನ ಮಾಡ್ತಾ ಇರತಕ್ಕಂಥ ತಾಯಿ ಪ್ರಕಾಶ್ ಅವ್ರಿಗೂ ಸಹ ನಮ್ಮ ಜನಾಂಗದ ಎಲ್ಲ ಮುಖಂಡರ ಪರವಾಗಿ ಅವ್ರಿಗೂ ಸಹ ಸನ್ಮಾನವನ್ನು ಮಾಡಬೇಕು ಅಂತ ಎಲ್ಲ ಅಂದ್ಕೊಂಡಿದ್ದೋ. ಅದರಂತೆ ಇವತ್ತು ಸನ್ಮಾನ ಮಾಡಿದ್ದೀವಿ, ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ, ಹಾಗೂ ಇಲ್ಲಿ ಎಲ್ಲರೂ ಬಂದಿರತಕ್ಕಂಥ ನಮ್ಮ ಜನಾಂಗದ ಎಲ್ಲ ಮುಖಂಡರುಗಳಿಗೂ ಶುಭಾಶಯಗಳನ್ನ ತಿಳಿಸುತ್ತಾ, ಹಾಗೆ ಇವ್ರು ವಹಿಸಿರ್ತಕ್ಕಂಥ ಜವಾಬ್ದಾರಿನ ಹಿಂಗೆ ಅಚ್ಚುಕಟ್ಟಾಗಿ ಮುಂದೇನೂ ಸಹ ನಮ್ಮ ಪಕ್ಷನ ಮುಂದೆ ತರೋದ್ರಲ್ಲಿ, ಹಾಗೂ ಇಟ್ಟಿ ನರಸೀಪುರ ಕ್ಷೇತ್ರ ವರ್ಣಾ ಕ್ಷೇತ್ರದಲ್ಲಿ ತುಂಬ ಅದ್ದೂರಿಯಾಗಿ ಮಾಡಿ ಕ್ಷೇತ್ರದಲ್ಲಿರ್ತಕ್ಕಂಥ ಶಾಸಕರುಗಳನ್ನ ಅತಿ ಹೆಚ್ಚಿನ ಮತಗಳಿಂದ ಜಯಿಸೋದಕ್ಕೆ ಸಹ ಸಹಕರಿಸಬೇಕು ಅಂತೇಳಿ ಈ ಮೂಲಕವಾಗಿ ಅವ್ರಿಗೆ ವಂದನೆಗಳು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳ